ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಲೆಕ್ಕಗಳನ್ನು ಮಾಡ್ತಾ ಹೋಗೋಣ. ಎಲ್ಲ ಲೆಕ್ಕನ ಬರ್ತೀವಿ, ಒಂದು 20 ಲೆಕ್ಕ. ಸೊಲ್ಯೂಷನ್ ಫಾರ್ 1 ಅಂತ ತಾಳಿ. ಇನ್ನು ಮುಂದೆ ಇವೆಲ್ಲವನ್ನು ಎಫ್ ಆಫ್ ಎಕ್ಸ್ ಅಂತ ಇಟ್ಕೋಬೇಡ್ರಿ. ಸೆಕೆಂಡ್ ಇಯರ್ ಪಿ ಸಿಗೆ ನಾವು ಕನೆಕ್ಟ್ ಮಾಡ್ಕೊಡ್ತೀನಿ. ವೈ ಅಂತ ಕರಿಬೇಕು ಕೊಟ್ಟಿರೋ ಲೆಕ್ಕನ. ಏನಂತ ಕರಿಬೇಕು? ವೈ ಅಂತ ಬರೀಬೇಕು. ವೈ ಇಸ್ ಈಕ್ವಲ್ ಟು ಅಂತ ಬರೀಬೇಕು. ವೈ ಇಸ್ ಈಕ್ವಲ್ ಟು ಮೊದಲನೇ ಲೆಕ್ಕ ಏನಂತಿದೆ? ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಅಂತಿದೆ. ಹೌದಾ? ಗುಣಿಸ್ಕೊಳ್ಳೋ ಬರೋದಾದ್ರೆ ಗುಣಿಸ್ಕೊಂಡ್ಬಿಟ್ರೆ ಅವಾಗ ಈಸಿ ಆಗುತ್ತೆ. ಎಕ್ಸ್ ಇಂದ ಎರಡು ಗುಣಿಸೋಣ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್, ಎಕ್ಸ್ ಇಂಟು ಬಿ ಅಂದ್ರೆ ಬಿ ಎಕ್ಸ್, ಮೈನಸ್ ಎ ಇಂಟು ಎಕ್ಸ್ ಅಂದ್ರೆ ಮೈನಸ್ ಎ ಎಕ್ಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಎ ಇಂಟು ಬಿ ಅಂದ್ರೆ ಎ ಬಿ. ಇದು ವೈ ಸಣ್ಣ. ಈ ತರ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬರಬೇಕು, ಇಲ್ಲಿ ಡಿಫರೆನ್ಶಿಯೇಟ್ ನೋಡ್ರಿ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರಿಬೇಕು. ಅವಾಗ ವೈ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗ್ತಾ ಇದ್ರೆ ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಅರ್ಥ ತರ ಎಕ್ಸ್ ಸ್ಕ್ವೇರ್ ಡಿಫರೆನ್ಶಿಯೇಷನ್ ಏನು? ಟು ಎಕ್ಸ್ ಮೈನಸ್ ಬಿ ಅನ್ನೋದು ಕಾನ್ಸ್ಟೆಂಟ್, ಹೊರಗೆ ಇಟ್ಕೊಳ್ಳೋಣ. ಎಕ್ಸ್ ಡಿಫರೆನ್ಶಿಯೇಷನ್ ಏನು? ಒಂದು ಮೈನಸ್ ಎ ಇಂಟು ಎಕ್ಸ್ ಏನು ಡಿಫರೆನ್ಶಿಯೇಷನ್ ಒಂದು. ನೋಡಿ ಇಲ್ಲಿ ಎಕ್ಸ್ ಇಲ್ವೇ ಇಲ್ಲ, ಇಲ್ದರೆ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಡಿಫರೆನ್ಶಿಯೇಷನ್ ಏನು? ಸೊನ್ನೆ. ಸಿಂಪಲ್ ಮಾಡೋಣ. ಟು ಎಕ್ಸ್ ಮೈನಸ್ ಬಿ ಇಂಟು ಒನ್ ಅಂದ್ರೆ ಬಿ, ಮೈನಸ್ ಎ ಇಂಟು ಒನ್ ಅಂದ್ರೆ ಎ. ಅಲ್ಲಿಗೆ ಒಂದನೇ ಲೆಕ್ಕ ಆಯ್ತು. ಈ ಎರಡನೇ ಲೆಕ್ಕಕ್ಕೆ ಬರೋಣ. ಸೊಲ್ಯೂಷನ್ ಫಾರ್ ಎರಡನೇ ಲೆಕ್ಕ ಎಂತ ಬರಬೇಕು? ಲೆಟ್ ವೈ ಇಸ್ ಈಕ್ವಲ್ ಟು ಏನಂತಿದೆ ಅಲ್ಲಿ? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಇದನ್ನು ಬಿಡಿಸ್ಕೋಬೋದಲ್ವಾ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಇದನ್ನ ಸ್ಕ್ವೇರ್ ಮಾಡಿದ್ರೆ ಎ ಸ್ಕ್ವೇರ್ ಆಯ್ತು. ಇದು ಸ್ಕ್ವೇರ್ ಮಾಡಿದ್ರೆ ಎಷ್ಟು ತರ? 4 ಆಯ್ತು. ಅಲ್ಲಿ ಎ ಸ್ಕ್ವೇರ್ ಆಯ್ತು ಪ್ಲಸ್ ಇದನ್ ಸ್ಕ್ವೇರ್ ಮಾಡಿದ್ರೆ ಬಿ ಸ್ಕ್ವೇರ್ ಆಯ್ತು ಪ್ಲಸ್ 2 ಇಂಟು ಇದನ್ನು ಇದನ್ನು ಗುಣಿಸಿದ್ರೆ ಎ ಬಿ ಇದೆ ಇಂಟು ಎಕ್ಸ್ ಸ್ಕ್ವೇರ್ ಅಂತ. ಈಗ ನೋಡು ಡಿಫರೆನ್ಶಿಯೇಟ್ ಮಾಡೋಣ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವೈ ಡಿಫರೆನ್ಶಿಯೇಟ್ ಮಾಡಿದ್ರೆ ಮೇಲ್ಗಡೆ ಹೇಳಿದ್ದೆ ಡಿ ವೈ ಬೈ ಡಿ ಎಕ್ಸ್. ಇಲ್ಲಿ ಎ ಸ್ಕ್ವೇರ್ ಕಾನ್ಸ್ಟೆಂಟ್ ಇದೆ. ಎಷ್ಟು ಪಾ? 4 ಗೆ. 4 ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಸ್ಕ್ವೇರ್ ಅನ್ನು ನೋಡಿ, ಇಲ್ಲಿ ಎ ಎಕ್ಸ್ ಎಂ ಇಲ್ವೇ ಇಲ್ಲ ಅಂತ, ಅದು ಕಾನ್ಸ್ಟೆಂಟ್ 0 ಪ್ಲಸ್. ಇಲ್ಲಿ ಕಾನ್ಸ್ಟೆಂಟ್ ಯಾವುದು? 2 ಎ ಬಿ ಕಾನ್ಸ್ಟೆಂಟ್. ಎಕ್ಸ್ ಸ್ಕ್ವೇರ್ ಡಿಫರೆನ್ಶಿಯೇಷನ್ ಏನು? 2 ಎಕ್ಸ್. ಇದರಿಂದ ಇದು ಮುಗಿಸೋಣ. 4 ಇದೆ, ಎ ಸ್ಕ್ವೇರ್ ಇದೆ, ಎಕ್ಸ್ ಕ್ಯೂಬ್ ಇದೆ, 0 ಬಿಟ್ಬಿಡ್ತೀನಿ ಪ್ಲಸ್ 2 × 4 ಎ ಇಂಟು ಬಿ ಇಂಟು ಎಕ್ಸ್ ಅಂತ. ಅಲ್ಲಿಗೆ ಎಷ್ಟನೇ ಲೆಕ್ಕ ಆಯ್ತು? 2 ಲೆಕ್ಕ ಆಯ್ತು. ಈ 3 ಲೆಕ್ಕಕ್ಕೆ ಬರೋಣ. ಸೊಲ್ಯೂಷನ್ ಫಾರ್ 3 ಲೆಟ್ ವೈ ಅಂದ್ರೆ ಏನಂತ ಬರ್ಕೋಬೇಕು? ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ ಅಂತ. ಇದು ತಾನೆ ಇದು ನೋಡು ಯು ಬೈ ವೈ ಫಾರ್ಮ್ ಅಲ್ಲಿ ಇದೆ. ಅಂದ್ರೆ ಕ್ವೋಷನ್ ರೂಲ್ ಅಪ್ಲೈ ಮಾಡಬೇಕು. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರ್ಕ. ಡಿವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕ್ವೋಷನ್ ರೂಲ್ ಏನ್ ಹೇಳುತ್ತೆ? ಡಿನಾಮಿನೇಟರ್ ಇದೆಯೋ ಅದನ್ನ ಹಂಗೆ ಬರ್ಕೊಂಬಿಡು, ಸ್ಕ್ವೇರ್ ಮಾಡು. ಡಿನಾಮಿನೇಟರ್ ಇಂಟು ಡಿಫರೆನ್ಶಿಯೇಷನ್ ಆಫ್ ಅಂದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಅಂತ. ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿಫರೆನ್ಶಿಯೇಷನ್ ಆಫ್ ಡಿನಾಮಿನೇಟರ್. ಹೀಗಂದ್ರೆ ಇವಿಷ್ಟು ಡಿಫರೆನ್ಶಿಯೇಟ್ ಮಾಡಬೇಕು ಅಂತ. ಇವಿಷ್ಟೊಂದು ನೋಡಿಲೆ, ಇಲ್ಲಿ ಎಕ್ಸ್ ಮೈನಸ್ ಎ ಮೇಲಿದೆ ಅಲ್ವಾ? ಎಕ್ಸ್ ಡಿಫರೆನ್ಶಿಯೇಷನ್ 1 ಮೈನಸ್ ಎಗೆ 0 ಮೈನಸ್ ಎಕ್ಸ್ ಮೈನಸ್ ಎ ಹಾಗೆ ಬರ್ಕಾಡ್ತೀನಿ. ಎಕ್ಸ್ ಡಿಫರೆನ್ಶಿಯೇಷನ್ 1 ಬಿ ಅನ್ನೋದು ಕಾನ್ಸ್ಟೆಂಟ್ 0 ಕರೆಕ್ಟಾ? ತೆಳಗಡೆ ಇರದೇನೋ ಎಕ್ಸ್ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಕರೆಕ್ಟಾ? ಇಲ್ಲಿ ಡಿವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು
ಎಕ್ಸ್ ಮೈನಸ್ ಎ ಇಂಟು ಒನ್ ಅಂದ್ರೆ ಎಕ್ಸ್ ಮೈನಸ್ ಎ ಆಯ್ತು ಸರಿನಾ. ನೋಡು ಮೈನಸ್ ಇಂಟು ಒನ್ ಮೈನಸ್ ಒನ್ನ ಇಲ್ಲೇನು ಇಲ್ಲವಲ್ಲ ಮೈನಸ್ ಒನ್ ಇಂದ ಇವೆರಡು ಗುಣಿಸ್ಬೇಕು. ಮೈನಸ್ ಒನ್ ಇಂಟು ಎಕ್ಸ್ ಅಂದ್ರೆ ಮೈನಸ್ ಎಕ್ಸ್, ಮೈನಸ್ ಒನ್ ಇಂಟು ಮೈನಸ್ ಎ ಅಂದ್ರೆ ಪ್ಲಸ್ ಎ ಕರೆಕ್ಟಾ? ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಸರಿನಾ. ಏನ್ ಮಾಡಿದೆ ಅಂತ ಈಗಿಲ್ಲ ನೋಡ್ರಿ, ಮೈನಸ್ ಎ ಪ್ಲಸ್ ಎ ಹೋತು, ಎಕ್ಸ್ ಮೈನಸ್ ಎಕ್ಸ್ ಹೋತು, ಮೇಲೆಲ್ಲ ಹೋಯ್ತು ಅಂದ್ರೆ ಏನರ್ಥ? ಜೀರೋ ಅಂತ. ಜೀರೋ ಬೈ ಅಂತ ಏನರ್ಥ? ಜೀರೋ ಅಂತ ಸರಿನಾ. ನೋಡಿ ಇದೊಂದು ಸ್ವಲ್ಪ ತಪ್ಪಾದ ಬಿಡಿದ್ರೆ ಎಕ್ಸ್ ಮೈನಸ್ ಬಿ ಇದು, ಇದು ಎಕ್ಸ್ ಮೈನಸ್ ಬಿ ಅಂದ್ರೆ ಇದು ಎಕ್ಸ್ ಮೈನಸ್ ಬಿ ಇದು, ಸಾರಿ ಜೋರು ಅಡ್ಜಸ್ಟ್ ಮಾಡ್ಬಿಡ್ತೀನ, ಅಲ್ಲಿ ಇಲ್ಲ ಅಂದ್ರೆ ಲೆಕ್ಕ ತಪ್ಪಾಗ್ಬಿಡ್ತು. ಅಲ್ಲಿಂದ ಇಲ್ಲಿ ಬರ್ಕೊಳ್ಬೇಕಾದ್ರೆ ಚೂರು ತಪ್ಪಾಗ್ಬಿಟ್ರೆ ಎಕ್ಸ್ ಮೈನಸ್ ಬಿ ಇಂಟು ಒನ್ ಅಂದ್ರೆ ಎಕ್ಸ್ ಮೈನಸ್ ಬಿ ಕರೆಕ್ಟಾ? ಮೈನಸ್ ಇಂಟು ಒನ್ ಅಂದ್ರೆ ಮೈನಸ್ ಎಕ್ಸ್ ಮೈನಸ್ ಎ ಕರೆಕ್ಟಾ? ತೆಳಗಡೆ ಇರ್ದೇನೋ ಎಕ್ಸ್ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ. ನೋಡು ಎಕ್ಸ್ ಮೈನಸ್ ಎಕ್ಸ್ ಹೋತು ಅಲ್ವಾ, ಮೈನಸ್ ಇಂಟು ಮೈನಸ್ ಎ ಅಂದ್ರೆ ಏನಾ? ಇಲ್ಲಿ ಮೈನಸ್ ಬಿ ಇದೆಯಾ? ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ. ಅಲ್ಲಿ ಮೂರನೇ ಲೆಕ್ಕ ಆಯ್ತು, ನಾಲ್ಕನೇ ಲೆಕ್ಕಕ್ಕೆ ಬರೋಣ. ಸೊಲ್ಯೂಷನ್ ಫಾರ್ ಫೋರ್ತ್ ಒನ್, ಲೆಟ್ ವೈ ಅಂದ್ರೆ ಟೂ ಇಂಟು ಎಕ್ಸ್ ಮೈನಸ್ ತ್ರೀ ಬೈ ಫೋರ್ ಅಂತ ಬರ್ಕೊಳ್ಳ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವೈ ಡಿಫರೆನ್ಶಿಯೇಟ್ ಮಾಡಿದ್ರೆ ಡಿವೈ ಬೈ ಡಿ ಎಕ್ಸ್ ಕರೆಕ್ಟಾ? ಟೂ ಇಂಟು ಎಕ್ಸ್ ಡಿಫರೆನ್ಶಿಯೇಷನ್ ಒಂದು, ಇಲ್ಲೆಲ್ಲೂ ಎಕ್ಸ್ ಇಲ್ಲ ಕಾನ್ಸ್ಟೆಂಟ್, ಅದರಿಂದ ಜೀರೋ. ಟೂ ಇಂಟು ಒನ್ ಅಂದ್ರೆ ಎಷ್ಟು? ಟೂ. ಅದು ಯಾವ ಲೆಕ್ಕ ಆಯ್ತು? ನಾಲ್ಕನೇ ಲೆಕ್ಕ ಆಯ್ತು. ಐದನೇ ಲೆಕ್ಕಕ್ಕೆ ಬರೋಣ, ಸೊಲ್ಯೂಷನ್ ಅಂತ ಬರ್ಕೊಳ್ರಿ. ಲೆಟ್ ವೈ ಅಂದ್ರೆ ಏನಂತಿದೆ? ಫೈವ್ ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಮೈನಸ್ ಒನ್ ಅಂತಿದೆ. ನೋಡು ಇದು ಗುಣಿಸ್ಕೊಳ್ಬಹುದಾದಂತ ಲೆಕ್ಕ, ಗುಣಿಸ್ಕೊಂಡ್ಬಿಡೋಣ. ಎಕ್ಸ್ ಇಂದ ಎಲ್ಲ ಗುಣಿಸ್ತೀನಿ, ಆಮೇಲೆ ಮೈನಸ್ ಒನ್ ಇಂದ ಎಲ್ಲ ಗುಣಿಸ್ತೀನಿ. ಎಕ್ಸ್ ಇಂದ ಎಲ್ಲ ಗುಣಿಸಿದ್ರೆ ಫೈವ್ ಇಂಟು ಎಕ್ಸ್ ಪವರ್ ಫೋರ್ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸರಿನಾ. ಮೈನಸ್ ಒನ್ ಇಂದ ಎಲ್ಲ ಗುಣಿಸೋಣ, ಮೈನಸ್ ಒನ್ ಇದು ಗುಣಿಸ್ರೆ ಮೈನಸ್ ಫೈವ್ ಎಕ್ಸ್ ಕ್ಯೂಬ್, ಮೈನಸ್ ಇಂದ ಗುಣಿಸಿದ್ರೆ ಮೈನಸ್ ತ್ರೀ ಎಕ್ಸ್, ಮೈನಸ್ ಒಂದು ಇದು ಗುಣಿಸಿದ್ರೆ ಇಷ್ಟಾಗ್ತು ಸರಿನಾ. ಆರ್ಡನ ಬರ್ತೀನಿ, ಫೈವ್ ಎಕ್ಸ್ ಪವರ್ ಫೋರ್ ಫೋರ್ ಇಂದ ಬರ್ದೆ, ಆಮೇಲೆ ಇಲ್ಲಿ ನೋಡು ಕ್ಯೂಬ್ ಇಂದಿದೆ ಫೈವ್ ಎಕ್ಸ್ ಕ್ಯೂಬ್, ಕ್ಯೂಬ್ ಇಂದ ಬರ್ದೆ ಫೋರ್ ಇಂದ ಬರ್ದೆ, ಆಮೇಲೆ ಸ್ಕ್ವೇರ್ ಇಂದ ಇಲ್ಲಿ ನೋಡು ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್, ಆಮೇಲೆ ಎಕ್ಸ್ ಇಂದ ಬೇಕು ಮೈನಸ್ ಎಕ್ಸ್, ಮೈನಸ್ ಮೂರು ಎಕ್ಸ್ ಅಂದ್ರೆ ಮೈನಸ್ ನಾಲ್ಕು ಎಕ್ಸ್, ಕೊನೆಗೆ ಒಂದು ಸರಿನಾ. ಈಗ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿವೈ ಬೈ ವೈ ಡಿಫರೆನ್ಶಿಯೇಟ್ ಮಾಡಿದ್ರೆ ಡಿವೈ ಬೈ ಎಕ್ಸ್, ಫೈವ್ ಇದೆ ಎಕ್ಸ್ ಬರೋ ಫೋರ್ಗೆ, ಫೋರ್ ಎಕ್ಸ್ ಕ್ಯೂಬ್ ಮೈನಸ್ ಫೈವ್ ಇದೆ ಎಕ್ಸ್ ಕ್ಯೂಬ್ಗೆ, ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಇದೆ ಎಕ್ಸಿಗೆ, ಟೂ ಇಂಟು ಎಕ್ಸ್ ಪ್ರಾಪರ್ ಅಂದ್ರೆ ಟೂ ಇಂಟು ಎಕ್ಸ್, ಮೈನಸ್ ಫೋರ್ ಇಂಟು ಎಕ್ಸಿಗೆ ಒಂದು, ಒಂದಕ್ಕೆ ಜೀರೋ ಸರಿನಾ. ಗುಣಿಸೋಣ, ಐದ್ನಾಲ್ಕು ಇಪ್ಪತ್ತು ಎಕ್ಸ್ ಕ್ಯೂಬ್ ಆಯ್ತು, ಮೈನಸ್ ಐದು ಮೂರ ಹದಿನೈದು ಎಕ್ಸ್ ಸ್ಕ್ವೇರ್ ಅಂತ ಆಯ್ತು, ಪ್ಲಸ್ ಮೂರೇಳು ಆರು ಎಕ್ಸ್ ಆಯ್ತು, ಮೈನಸ್ ನಾಲ್ಕಲ್ಲ ನಾಲ್ಕು ಆಯ್ತು. ಅಲ್ಲಿಗೆ ಎಷ್ಟು ಲೆಕ್ಕ ಆಯ್ತು? ಐದನೇ ಲೆಕ್ಕ ಆಯ್ತು. ಈಗ ಆರನೇ ಲೆಕ್ಕಕ್ಕೆ ಬರೋಣ, ಆರನೇ ಲೆಕ್ಕ ಲೆಟ್ ವೈ ಅಂದ್ರೆ ಏನಂತಿದೆ ಅಲ್ಲಿ? ಎಷ್ಟು ಮೈನಸ್ ತ್ರೀ ಇಂಟು ಫೈವ್ ಪ್ಲಸ್ ತ್ರೀ ಎಕ್ಸ್ ಅಂತಿದೆ, ಅಂದ್ರೆ ಇದರಿಂದ ಎರಡು ಗುಣಿಸ್ಕೋಬೋದಲ್ಲ, ಗುಣಿಸ್ಕೊಳ ಇದರಿಂದ ಗುಣಿಸ್ರೆ ಫೈವ್ ಇಂಟು ಎಕ್ಸ್ ಪರ ಮೈನಸ್ ತ್ರೀ ಅಂತ, ಇದರಿಂದ ಎದು ಗುಣಿಸ್ರೆ ಪ್ಲಸ್ ತ್ರೀ ಇಂಟು ಎಕ್ಸ್ ಪರ, ಇಲ್ಲಿ ಮೈನಸ್ ತ್ರೀ ಇದೆ, ಇಲ್ಲಿ ಏನಿಲ್ಲ ಅಂದ್ರೆ ಒನ್ ಅಂತಲ್ವಾ, ಬೇಸ್ ಸಮ ಇದೆ ಪವರ್ ಕೊಡ್ಬೇಕು, ಕೊಡೋದು ಇಷ್ಟ ಆಯ್ತಾ? ಇದು ಫೈವ್ ಎಕ್ಸ್ ಪರ ಮೈನಸ್ ತ್ರೀ ಹೀಗೆ ಬರೀಬಹುದು, ಪ್ಲಸ್ ತ್ರೀ ಇದನ್ನ ಹೀಗೆ ಬರ್ಬೋದು ಅಲ್ವಾ. ಈಗ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಫೈವ್ ಕಾನ್ಸ್ಟೆಂಟ್ ಸರಿನಾ.
वन बाय एक्स क्यूब के माइनस थ्री डिवाइडेड बाय टू पावर ऑफ फोर प्लस थ्री कॉस टेन टू सॉरी ना एक्स स्क्वायर के वन बाय एक्स स्क्वायर के माइनस टू डिवाइड बाय एक्स क्यूब करेक्टा इन माइनस हद्द बाय टू पावर ऑफ फोर प्लस इंटू माइनस माइनस सिक्स डिवाइडेड बाय एक्स थ्री करेक्टा दैट्स ऑल ईजी थैंक्स।